ಇದು ಕೂಡ ಒಂದು ಪಂಚತಂತ್ರದ ಕಥೆಯಲ್ಲಿ ಬರೋದು. ನಾನು ಸಾಮಾನ್ಯವಾಗಿ ಉಪನಿಷತ್ತುಗಳು, ಭಗವದ್ಗೀತೆ ಅಂದರೆ ದೊಡ್ಡ ದೊಡ್ಡ ಒಟ್ಟು ನನ್ನ ಹತ್ರ ಒಂದು 2000 ಕೃತಿಗಳಿದ್ದಾವೆ, ಒಂದೆರಡು ಸಾವಿರ ಪುಸ್ತಕಗಳಿದ್ದಾವೆ. ಅದರಲ್ಲಿ ಕನಿಷ್ಠ ಪಕ್ಷ ಒಂದು 40-50 ಪುಸ್ತಕ ನಾನು ಪಂಚತಂತ್ರದವೇ ಇಟ್ಟಿದ್ದೀನಿ. ನಾನು ಜನರಿಗೆ ಹೇಳೋ ಎಷ್ಟೋ ಕಥೆಗಳು ಅಲ್ಲಿಂದಲೇ ತಗೊಂಡಿದ್ದು ನಾನು. ಯಾಕಂದರೆ ನಾನು ದೊಡ್ಡದಾಗಿ ಯಾವುದೋ ಶ್ಲೋಕ ಹೇಳ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರಿಗೆ ಅರ್ಥ ಆಗದೇ ಇರ್ಬೋದು. ಅದಕ್ಕೆ ಮಕ್ಕಳಿಗೆ ಈ ಪಂಚತಂತ್ರ ಕಥೆ ಅಂದರೆ ಅವರಿಗೆ ಪುಸ್ತಕದ ಮೇಲೆ ಆಸಕ್ತಿ ಬರಬೇಕಂದ್ರೆ ಮೊದಲು ಈ ಪಂಚತಂತ್ರ ಕಥೆಗಳು, ಈ ಪುಟ್ಟ ಪುಟ್ಟ ಕಥೆಗಳನ್ನು ಅವ್ರಿಗೆ ಹೇಳಬೇಕು. ಅವ್ರು ಆಮೇಲೆ ನಿಧಾನಕ್ಕೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದೋ ಹಂತಕ್ಕೆ ಬೆಳೀತಾರೆ. ನೀವು ಒಂದೇ ಸಾರಿ ತಲ್ದಿಮ್ ಥರ ಇರೋ ಪುಸ್ತಕ ತಂದು ಅವ್ರಿಗೆ ಕೊಟ್ಟರೆ ತಲೆಯಡಿಕ ಹಾಕಿ ಮನಿಕತಾರ ಅಷ್ಟೇ, ಓದಲ್ಲ. ಆಸಕ್ತಿ ಬರೆಸ್ಲಿಕ್ಕೆ ಒಂದು ಮಾರ್ಗ ಇರುತ್ತೆ, ಮೊದಲು ಆಸಕ್ತಿ ಬರೆಸ್ಬೇಕು ಆಮೇಲೆ ಕೆಲಸ.